ನನಗೆ ಮೊದಲಿಂದನೂ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಅದು ಬಂದಿದ್ದು ನಮ್ಮ ತಾಯಿಯಿಂದನೇ. ಸೊ ಅವ್ರ ಪೊಟೆನ್ಷಿಯಲ್ ಮೊದಲಿಂದನೂ ಅಷ್ಟೇ ತುಂಬ. ಅವ್ರು ಏನು ಮಾಡ್ತೀನಿ ಅಂದರೆ ಅವ್ರು ಮಾಡ್ತಿದ್ರು. ಆ ಥರ ಒಂದು ಪೊಟೆನ್ಷಿಯಲ್ ಇರೋವಂಥ ಒಂದು ವ್ಯಕ್ತಿತ್ವ ನಮ್ಮ ತಾಯಿದು. ಅವರು ತುಂಬ ತುಂಬ ಶ್ರೀಮಂತ ಕುಟುಂಬದಿಂದ ಅವ್ರು ಬಂದಿದ್ದು. ಯಾವುದೋ ಗುರು, ನಮ್ಮ ಗುರು ಇದ್ದಾರೆ, ಗುರುಗಳ ಒಂದು ಆಶೀರ್ವಾದದಿಂದ ಅವರು ಮದುವೆ ಆಗಿದ್ದು ನಮ್ಮ ತಂದೆಗೆ. ಸೊ ಅವರು ನಮ್ಮ ತಂದೆಗೆ ಮದುವೆ ಆದ ತಕ್ಷಣ ಅವರು ತುಂಬ ಬಡತನದ ಒಂದು ಸಂದರ್ಭ. ಸೊ ಅವರು ಅಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ ನಮ್ಮ ತಂದೆ ತಾಯಿ. ಸೊ ನಮ್ಮ ಜೀವನನೂ ತುಂಬ ಏನಾದರೂ ಒಂದು ಬಟ್ಟೆ ತೊಗೋಬೇಕಂದ್ರೂ ನಮಗೆ ಆಗ್ತಿರ್ಲಿಲ್ಲ, ಅಷ್ಟು ಕಷ್ಟದ ಸಂದರ್ಭ. ನಾವು ಹೂ ಕಟ್ತಾಯಿದ್ವಿ, ಉಪ್ಪಿನಕಾಯಿ ಚೀಟ್ ಮಾಡ್ತಾಯಿದ್ವಿ. ಸೊ ಇನ್ನೂ ನೆನಪಿದೆ ನನಗೆ, ಹೇಗೆ ನಾವು ಬಜೆಟ್ ಮಾಡ್ಕೋಬೇಕು, ಹೇಗೆ ಜೀವನ ನಡೆಸಬೇಕು. ಸೊ ಆ ಟೈಮಲ್ಲಿ ನಾನು ಕಲ್ತಿದ್ದು ಹೇಗೆ ದುಡ್ಡು ಕೂಡಿಡಬೇಕು, ಒಂದು ಬಿಸ್ನೆಸ್ ಅಂತಂದಾಗ ಯಾವ ರೀತಿ ನಾವು ಕೂಡಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಮನೆಯ ಮೊದಲ ಪಾಠಶಾಲೆ ಅನ್ನೋ ಥರ ನಮ್ಮ ತಾಯಿ ನಮಗೆಲ್ಲ ಹೇಳಿಕೊಟ್ರು. ಹಾಗೆ ನನಗೆ, ನಾನು ಇಲ್ಲಿ ಬೆಂಗಳೂರು ಬಂದ ತಕ್ಷಣ ನಾನು ಎಜುಕೇಷನ್ ಆಗಿ ಒಂದು 3 ಮಂತ್ಸ್ ನಾನು ಕೆಲಸ ಮಾಡಿದ್ದು 2@Pro ಅಂತ ಒಂದು ಕಂಪ್ನೀಲಿ. ವೆಬ್ ಡಿಸೈನಿಂಗ್ ಆಗಿ ಲೈಕ್ ಆ್ಯಸ್ ಅ ವರ್ಕರ್ ಆಗಿ ನಾನು ಮಾಡಿದೆ. ಬಟ್ 3 ಮಂತ್ಸಲ್ಲಿ ನನಗೆ ಅನಿಸಿದ್ದು, ನನ್ನಲ್ಲಿ ಟ್ಯಾಲೆಂಟ್ ಇದೆ, ನನ್ನಲ್ಲಿ ಕೆಪಬಿಲಿಟಿ ಇದೆ. ಸೊ ನಾನು ಯಾಕೆ ಒಬ್ರಿಗೋಸ್ಕರ ವರ್ಕ್ ಮಾಡಬೇಕು, ಇದೇ ವರ್ಕು ನಾನೇನಾದರೂ ನನಗೋಸ್ಕರ ಮಾಡಿಕೊಂಡ್ರೆ ನಾನು ಪ್ರಾಫಿಟ್ ಚೆನ್ನಾಗಿ ತೊಗೋಬೋದಲ್ಲ, ಅದು ಚಿಕ್ಕ ವಯಸ್ಸಿಂದ ಅದಿತ್ತಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇವೆಂಟ್ಸ್ನ. ಇನ್ಸೈಟ್ ಇವೆಂಟ್ಸ್ ಅಂತ ನಾನೊಂದು ಕಂಪ್ನಿ ಇತ್ತು, 20 ಜನ ಇದ್ದರು ನನ್ನ ಕೈ ಕೆಳಗಡೆ. ನಾನು ಅವ್ರು ಕರೆದಾಗ ಕೆಲಸ ಮಾಡೋಕ್ಕೆ ಬರ್ತಿದ್ರು. ಸ್ಯಾಟರ್ಡೆ ಸಂಡೇ ನಾನು ವರ್ಕ್ ಮಾಡ್ತಿದ್ದೆ. ಬೇರೆ ದಿನ ಈಗ ಮಂಡೇ ಟು ಫ್ರೈಡೇ ಜಸ್ಟ್ ಎಲ್ಲಲ್ಲಿ ನಾನು ಆ್ಯಡ್ ಕೊಟ್ಟಿದ್ದೆ, ನನಗೆ ರಿಕ್ವೈರ್ಮೆಂಟ್ಸ್ ಬರ್ತಿತ್ತು. ಸೊ ಹೋಗಿ ಅವ್ರಿಗೆ ಮೀಟಿಂಗ್ ಮಾಡ್ತಿದ್ದೆ, ನನ್ನ ಫೋಟೋಸ್ ಎಲ್ಲ ತೋರಿಸ್ತಿದ್ದೆ. ಎಲ್ಲ ಇವೆಂಟ್ಸ್ಗೂ ನಾನು ಕನೆಕ್ಟೆಡ್ ಇರ್ತಿದ್ದೆ. ಸೊ ಯಾವ ಥೀಮ್ ಸೆಲೆಕ್ಟ್ ಆಗ್ತಿತ್ತು ಅದನ್ನು ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಈ ಥರ ಥೀಮ್ ಡೆಕೋರೇಷನ್ ಇದೆ, ಅವತ್ತು ರೆಡಿ ಇರ್ರಿ ಅನ್ನೋ ಥರ. ಸೊ ಒಂದು ಕಮಿಷನ್ ಅಂತ ಇಟ್ಕೊಂಡು ನಾನು ವರ್ಕ್ ಆ ಥರ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕಾಟನ್ ಕ್ಯಾಂಡಿ, ಪಾಪ್ಕಾರ್ನು, ಈ ಥರ ಸ್ಟಾಲ್ ಗೇಮ್ಸು, ಈ ಥರ ಚಿಕ್ಕ ಪುಟ್ಟ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಟ್ಯಾಟೋಸ್ ಎಲ್ಲ ಆಗ್ತಿದ್ದೆ ಅಕ್ರೆಲಿಕ್ ಪೇಂಟಲ್ಲಿ. 3 ಅವರ್ಗೆ 2,000-3,000 ಇಲ್ಲಾಂದ್ರೆ 500 ರೂಪಾಯಿ ಬರ್ತಿತ್ತು ಒಂದ್ಸತಿ. ಸೊ ಎಷ್ಟು ಬರುತ್ತೋ ಅಷ್ಟು ನಾನು ತೊಗೋತಿದ್ದೆ. ಸೊ ಹಾಗೆ ನನ್ನ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿಕೊಂಡು, ನನ್ನ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ಓಕೆ ನನ್ನ ಐಡೆಂಟಿಟಿ ಬಿಡಬಾರ್ದು ಚಿತ್ರಕಲೆಯಲ್ಲಿ ಅಂತ ಮತ್ತೆ ಟ್ಯಾಟೋ ಟ್ರೈನಿಂಗ್ ಮಾಡಿ ಮತ್ತು ಟ್ಯಾಟೋ ಆರ್ಟಿಸ್ಟ್ ಆಗಿ. ಸೊ ಅಲ್ಲಿ ಒಂದು ನಮ್ಮದೇ ಆದಂಥ ಒಂದು ಗ್ರೂಪ್ನ, ಅಂದರೆ ಆರ್ಟಿಸ್ಟ್ಗಳ ಗ್ರೂಪ್ನ ಇದು ಮಾಡಿ ಅವ್ರಿಗೆ ವರ್ಕ್ ಕೊಟ್ಟು ಮತ್ತು ಅಲ್ಲಿ ದುಡ್ದಂಥ ದುಡ್ಡನ್ನ ಮತ್ತೆ ಬ್ಯೂಟಿ ಪಾರ್ಲರ್ ಮಾಡಿ ನಮ್ಮ ಅಕ್ಕನ ಕರೆಸಿ ಊರಿಂದ. ಅವರು ವಿಡೋ ಆ್ಯಕ್ಚುಲಿ, ಅವ್ರ ಹಸ್ಬೆಂಡ್ ಇಲ್ಲ, ಇಬ್ಬರು ಮಕ್ಕಳಿದ್ದಾರೆ. ಸೊ ಅವ್ರ ಎಜುಕೇಷನ್ ಆಗುತ್ತೆ ಅಂತ ಇಲ್ಲಿ ಕರೆಸ್ದೆ. ಸೊ ಅವ್ರಿಗೊಂದು ದಾರಿ ದೀಪ ಆಯಿತು, ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಈಗ ಬ್ಯೂಟಿ ಪಾರ್ಲರ್ನ. ಸೊ ಅದಾದಮೇಲೆ ಮನೆಯಲ್ಲಿ ಊಟ ಮಾಡ್ತಾಯಿದ್ವಿ, ಈ ಊಟ ಏನಾದರೂ ಬೆಂಗಳೂರು ಜನಕ್ಕೆ ಕೊಟ್ಟರೆ 100% ಕ್ಲಿಕ್ ಆಗೇ ಆಗುತ್ತೆ, ತುಂಬ ನಮ್ಮ ಮಮ್ಮಿ ತುಂಬ ಟೇಸ್ಟ್ ಮಾಡ್ತಾರೆ ಅಡುಗೆ ಎಲ್ಲ. ಸೊ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಿಗಿನಿಂಗಲ್ಲಿ ತುಂಬ ಅಂದರೆ ತುಂಬ ತೊಂದರೆ ಆಯಿತು, ವರ್ಕರ್ಸ್ ಎಲ್ಲ ಬಿಟ್ಟು ಹೋಗ್ತಿದ್ರು, ಆಮೇಲೆ ನಾವೇ ಪ್ಲೇಟ್ ತೊಳೆಯೋದು, ಟೇಬಲ್ ಒರೆಸೋದು ಆಗಿದ್ದಾಗಲಿ ಮಾಡಿದ್ದೀವಿ. ಸಮುದ್ರಕ್ಕೆ ಬಿದ್ದಿದ್ದೀವಿ ಅಂದರೆ ಈಜಲೇಬೇಕು ಅನ್ನೋ ಥರ, ಅಂದರೆ ನಮಗೆ ಒಂದು ಹಠ ಮಾಡಬೇಕು ಅಂದರೆ ಮಾಡಬೇಕು ಆ ರೀತಿ. ಇವನ್ ಬಿಗ್ ಬಾಸ್ ಮನೇಲಿ ಅಷ್ಟೇ, ನಾನು ಕ್ಯಾಪ್ಟನ್ ಆಗಬೇಕು ಅಂತಲೇ ಡ್ರೀಮ್ ಆಗ್ತಿತ್ತು, ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಅದೇ ರೀತಿ ಕ್ಯಾಪ್ಟನ್ ಆಗ್ತಿದ್ದೆ. ನಾನು ಮಲ್ಕೋಬೇಕಾದ್ರೂ ಅಷ್ಟೇ, ಅಲ್ಲಿ ಕ್ಯಾಪ್ಟನ್ದು ಅದು ಲೈಟ್ ಇತ್ತಲ್ಲ, ಆ ಲೈಟ್ ನೋಡಿಕೊಂಡೇ ಮಲಗ್ತಿದ್ದೆ, ಈ ಸತಿ ಕ್ಯಾಪ್ಟನ್ ಆಗ್ಬೇಕು ನಾನು, ಈ ಸತಿ ಇದಾಗಬೇಕು, ಅದೇ ಥರನೇ ಆಗ್ತಿತ್ತು. ಗೊತ್ತಿಲ್ಲ ಯಾವುದು ನನ್ನ ಮ್ಯಾನಿಫೆಸ್ಟ್ ನಿಜವಾಗ್ಲೂ ಅದು ವರ್ಕ್ ಆಗ್ತಿತ್ತು. ಯಾಕಂದ್ರೆ ಸ್ವಚ್ಛ ಮನಸ್ಸಿಂದ ಕೇಳ್ತಿದ್ನಲ್ಲ, ಯಾವುದೇ ಒಂದು ದುರುದ್ದೇಶ ಇರಲಿಲ್ಲ, ಒಂದು ವ್ಯಕ್ತಿತ್ವನ ನಾನು ತೋರಿಸ್ಬೇಕು ಅನ್ನೋ ಒಂದು ಹಠ ಇತ್ತಲ್ಲ. ಸೊ ಅದೇ ರೀತಿ ಇಲ್ಲೂ ಹಾಗೆ ಇದ್ದೆ. ಅದೇ ರೀತಿಯೇ ನಾನು ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು, ನಾನು ಏನೇ ಡಿಸಿಷನ್ ತೊಗೊಂಡ್ರು ರೈಟ್ ಆಗ್ತಿತ್ತು. ಸೊ ಹಾಗೆ ನನ್ನ ಬಿಸ್ನೆಸ್ನ ಒಂದು ಹಾರ್ಡ್ಶಿಪ್ ಇತ್ತು, ರೋಲರ್ ಕೋಸ್ಟರ್ ಇತ್ತು, ಬಟ್ ಎಂಜಾಯ್ ಮಾಡ್ತಾಯಿದ್ವಿ ನಮ್ಮ ಫ್ಯಾಮಿಲಿ.